हाय फ्रेंड्स, मलिक माड चैनल के स्वागत। इवत्तु नावु मैंगो श्रीखंड हेगे माडोदु एंबुदन्नु नोडोण। अदक्किंत मोदलु नन्न चानलन्नु होसदागि नोड्तिरोरु मत्तु सब्स्क्राइब माड्तिरोरु प्लीज सब्स्क्राइब माडि, हत्रदल्लि बरुवंतह बेल बटन अन्नु ओत्ति आग नानु माडिरुवंत वीडियोगळु नेरवागि निम्मन्न तलुपुत्तदे। ईग मैंगो श्रीखंड हेगे माडोदु एंबुदन्नु नोडोण। इदु मोसरु, नावीग फस्टिगे हंकर्ड अन्नु माड्कोबेकु। अंद्रे मोसरन्नु गाळिसिकोंडु नीरेल्ल ಬಸ್ದು ಗಟ್ಟಿ ಇರುವಂತಹ ಪದಾರ್ಥವನ್ನು ಮಾಡ್ಕೊಳ್ಬೇಕು। ಅದಕ್ಕಾಗಿ ನೋಡಿ ಇಲ್ಲಿ ನಾನು ಇದು ಹುಳಿ ಬರದ ಮೊಸರು, ಅಂದ್ರೆ ಹುಳಿ ಬಂದಿದೆ ಅಷ್ಟಷ್ಟು ಹುಳಿ ಇಲ್ಲ, ಸ್ವೀಟ್ ಆಗಿದೆ। ಆಮೇಲೆ ಇದಕ್ಕೆ ಒಂದು ಪಾತ್ರೆ ತಗೊಳ್ಳಿ, ಒಂದು ಸ್ಟ್ರೈನರ್ ಇಟ್ಕೊಳ್ಳಿ, ಸ್ಟ್ರೈನರ್ಗೆ ಒಂದು ವೈಟ್ ಬಟ್ಟೆ, ಮಸ್ಲಿನ್ ಬಟ್ಟೆ ಅಥವಾ ಯಾವುದಾದರೂ ನಿಮ್ಮದು ಶಾಲ್ ಏನಾದ್ರೆ ಅದನ್ನು ಹಾಕ್ಕೊಳ್ಳಿ। ಹಾಕಿ ಇದನ್ನು ಮೊಸರು ಇದೆಯಲ್ಲ ಅದನ್ನ ಹಾಕಿ, ನೀರೆಲ್ಲ ಇಳಿಬೇಕು ಮೊಸರು ಇದು। ಇದನ್ನ ಒಂದು ಹೀಗೆ ಕಟ್ಕೊಳ್ಳಿ, ಕಟ್ಟಿ ನೀರೆಲ್ಲ ತೆಗಿಬೇಕು। ಇದರ ಮೇಲೆ ಏನಾದರೂ ಒಂದು ಬಾರದ ವಸ್ತುವನ್ನು ಇಟ್ಟರೆ ನೀರು ಆರಾಮಾಗಿ ಕೆಳಗಿಳಿತದೆ। ನೋಡಿ ಇದನ್ನು ಹೀಗೆ ಬಿಟ್ಬಿಡುವ। ಇಲ್ಲಿ ಎರಡು ಮಾವಿನ ಹಣ್ಣನ್ನು ತಕೊಂಡಿದ್ದೇನೆ, ಇದನ್ನು ಕಟ್ ಮಾಡ್ಕೊಳ್ಬೇಕು, ಚಿಕ್ಕ ಚಿಕ್ಕ ಕಟ್ ಮಾಡ್ಕೊಳ್ಳೋಣ। ಇದನ್ನು ಮಾವಿನ ಹಣ್ಣನ್ನು ಕಟ್ ಮಾಡಿಟ್ಕೊಂಡಿದ್ದೇನೆ, ನೋಡಿ ಕಟ್ ಮಾಡಿ ಇದರ ಪಲ್ಪ್ ಇದೆಯಲ್ಲ ಅದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಬೇಕು, ಹಾಕಿ ಅದನ್ನು ರುಬ್ಕೊಳ್ಬೇಕು। ಎಲ್ಲ ತೆಗೆದುಕೊಳ್ಳಿ, ತೆಗೆದು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಳಿ। ಹಣ್ಣು ತುಂಬ ಸ್ವೀಟ್ ಆಗಿದೆ, ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ। ಇದನ್ನೀಗ ರುಬ್ಕೊಳ್ಳುವ ಮ್ಯಾಂಗೋ ಹಣ್ಣನ್ನು, ಅಂದರೆ ಮಾವಿನ ಹಣ್ಣನ್ನು ರುಬ್ಕೊಂಡಾಗಿದೆ। ಇದನ್ನು ನಾನೀಗ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ, ಯಾಕೆಂದರೆ ಇದನ್ನು ಸ್ವಲ್ಪ ಬಿಸಿ ಮಾಡಬೇಕು, ಬಿಸಿ ಮಾಡಿದರೆ ಟೇಸ್ಟ್ ಚೆನ್ನಾಗಿರ್ತದೆ। ಬಿಸಿ ಮಾಡದೇ ಕೂಡ ಹಾಕ್ಬೋದು, ಆದರೆ ಸ್ವಲ್ಪ ಮಳೆ ಎಲ್ಲ ಬಿದ್ದರೆ ಶೀತ ಆಗ್ಬೋದು, ಅದಕ್ಕೆ ಸ್ವಲ್ಪ ಬಿಸಿ ಮಾಡ್ತಾ ಇದ್ದೇನೆ ನಾನು। ನೋಡಿ ಮಾವಿನ ಹಣ್ಣಿನ ಕಲರ್ ಎಷ್ಟು ಚೆನ್ನಾಗಿದೆ, ಸ್ವಲ್ಪ ಬಿಸಿ ಮಾಡ್ತಾ ಇದ್ದೇನೆ, ಸ್ವಲ್ಪ ಬೇಚಗಾದರೆ ಸಾಕು, ಟೇಸ್ಟ್ ಕೂಡ ಚೆನ್ನಾಗಿರ್ತದೆ ಆಗ। ಬಿಸಿ ಸಾಕು, ಈಗ ಇದನ್ನು ಆಫ್ ಮಾಡಿ ಒಂದು ಬೌಲಿಗೆ ಹಾಕ್ಕೊಳ್ಬೇಕು। ಬಿಸಿ ಮಾಡಿದ ಮಾವಿನ ಹಣ್ಣಿನ ಪಲ್ಪನ್ನು ನಾನು ಈಗ ಬೌಲಿಗೆ ಹಾಕ್ಕೊಳ್ತಿದ್ದೆ, ನೋಡಿ ತುಂಬ ಟೇಸ್ಟಿ ಆಗ್ತದೆ। ಇದು ಮಾವಿನ ಹಣ್ಣಿನ ಸೀಸನ್ ಆಗಿರೋದ್ರಿಂದ ಬೇರೆ ಬೇರೆ ಥರದ್ದು ಮಾವಿನ ಹಣ್ಣಿನ ಡಿಶಸ್ ಅಥವಾ ಜ್ಯೂಸು, ಸ್ಮೂದಿ, ಲಸ್ಸಿ ಎಲ್ಲ ಮಾಡ್ಬೋದು, ಮಾಂಬ್ಲ ಎಲ್ಲವನ್ನು ಮಾಡ್ಬೋದು। ಹಳ್ಳಿಯಲ್ಲೆಲ್ಲ ಬೇಕಾದಷ್ಟು ಮಾವಿನ ಹಣ್ಣು ಸಿಗ್ತದೆ। ಈಗ ಇದನ್ನು ಮಾಡಿ ನೋಡಿ, ಟ್ರೈ ಮಾಡಿ, ಡಿಫ್ರೆಂಟ್ ಆಗಿರ್ತದೆ ಒಂದು ರೀತಿ। ಹಂಕರ್ಡ್ ರೆಡಿ ಆಗಿದೆ ನೋಡಿ, ನಾನು ನಿಮಗೆ ತೋರಿಸ್ಲಿಕ್ಕಾಗಲಿಲ್ಲ। ಇದನ್ನೀಗ ನಾನು ಬೌಲಲ್ಲಿ ಹಾಕ್ಕೊಂಡಿದ್ದೇನೆ। ಇದಕ್ಕೀಗ ಇದು ಏನಂದರೆ ಮೊಸರನ್ನು ಗಾಳಿಸಿ ಇಟ್ಕೊಂಡಂಥದ್ದು, ನೀರೆಲ್ಲ ಬಸ್ತು ಸಿಕ್ಕಿರುವಂಥದ್ದು ಹಂಕರ್ಡ್। ಇದಕ್ಕೆ ನಾನಿಲ್ಲಿ ಒಂದೆರಡು ಸ್ಪೂನಷ್ಟು ಸಕ್ಕರೆ ಪುಡಿಯನ್ನು ಹಾಕ್ಕೊಳ್ತಾ ಇದ್ದೇನೆ। ಮಾವಿನ ಹಣ್ಣು ತುಂಬ ಸಿಹಿಯಾಗಿದೆ, ಆದ್ದರಿಂದ ಎರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೇನೆ, ನೀವು ಬೇಕಾದರೆ ಜಾಸ್ತಿ ಹಾಕ್ಕೊಳ್ಬೋದು। ಇದನ್ನು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಬೇಕು ಈ ಥರ, ನೋಡಿ ಚೆನ್ನಾಗಿ ಆಗ್ತದೆ ಇದು।
ನಾನಿಲ್ಲಿ ಹಂಗ್ ಕರ್ಡನ್ನು ಸ್ವಲ್ಪ ತಗೊಂಡಿದ್ದೇನೆ, ಯಾಕಂದರೆ ನನಗೆ ಮ್ಯಾಂಗೋ ಫ್ಲೇವರ್ ಜಾಸ್ತಿ ಬೇಕು ಅಂತ. ಇದಕ್ಕೆ ಶ್ರೀಕಂಠ ಅಂತ ಕೂಡ ಕರೀತಾರೆ, ಶ್ರೀಕಂಠ ಅಂತ. ಇದನ್ನು ಚೆನ್ನಾಗಿ ಮ್ಯಾಶ್ ಮಾಡ್ಕೊಳ್ಳಿ. ಮ್ಯಾಶ್ ಮಾಡಿ ಇದಕ್ಕೆ ನೀವು ಬಾದಾಮಿ, ಗೋಡಂಬಿ ಎಲ್ಲ ಕಟ್ ಮಾಡಿ ಹಾಕ್ಕೊಳ್ಬೋದು. ಅದು ಅಲ್ಲದೆ ಕೇಸರು ಅದನ್ನು ಕೂಡ ಆ್ಯಡ್ ಮಾಡ್ಕೊಳ್ಬೋದು. ನಾನೇನು ಹಾಕ್ತಾ ಇಲ್ಲ, ಪ್ಯೂರಾಗಿ ಮ್ಯಾಂಗೋ ಶ್ರೀಕಂಠ ಮಾಡ್ತಾ ಇದ್ದೇನೆ. ಅಂದರೆ ಮಾವಿನ ಹಣ್ಣಿನ ಫ್ಲೇವರೇ ಬರಬೇಕು ಅಂತ. ಚೆನ್ನಾಗಿ ಬೀಟ್ ಮಾಡಿ, ಬೀಟರಲ್ಲಿ ಕೂಡ ಮಾಡ್ಕೋಬೋದು. ಇದನ್ನು ಈಗ ಮ್ಯಾಂಗೋ ಪ್ಯೂರಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಅಂದರೆ ಮಾವಿನ ಹಣ್ಣಿನ ರಸ ತೆಗೆದುಕೊಂಡಿದ್ದೇವಲ್ಲ, ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಬೀಟ್ ಆಗಿದೆ, ಒಳ್ಳೆ ಕ್ರೀಮ್ ಥರ ಆಗಿದೆ. ಇದಕ್ಕೀಗ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿ ಮ್ಯಾಂಗೋವನ್ನು ಕೂಡ ಇದರೊಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಬೇಕು. ಕರ್ಡ್ ಹಾಕ್ಕೊಂಡಿದ್ದೆ ನೋಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ, ಪಲ್ಪೊಟ್ಟಿಗೆ ಒಳ್ಳೆ ಮಿಕ್ಸ್ ಆಗಬೇಕು. ಇದನ್ನು ನೀವೀಗ ಗ್ಲಾಸಲ್ಲಿ ಅಥವಾ ಬೌಲಲ್ಲಿ ಹಾಕಿ ತಿನ್ಬೋದು. ಮೊದಲಿಗೆ ಈಗ ಮಿಕ್ಸ್ ಮಾಡಿಕೊಳ್ಳೋಣ. ಮ್ಯಾಂಗೋ ಶ್ರೀಕಂಠ ರೆಡಿಯಾಗಿದೆ ನೋಡಿ. ಇದನ್ನೀಗ ನಾನು ಗ್ಲಾಸ್ ಜಾರಲ್ಲಿ ಹಾಕ್ತಾ ಇದ್ದೇನೆ, ನೀವು ಯಾವುದಾದ್ರೂ ಕಪ್ಪಲ್ಲಿ ಕೂಡ ಸರ್ವ್ ಮಾಡ್ಕೊಳ್ಬೋದು. ನಾನು ಈ ಗ್ಲಾಸ್ ಜಾರಲ್ಲಿ ಹಾಕ್ಕೊಳ್ತೀನಿ. ನೋಡಿ, ಗ್ಲಾಸಿಗೆ ಹಾಕ್ತಾ ಇದ್ದೇನೆ. ಕ್ರೀಮಿ ಕ್ರೀಮಿಯಾಗಿ ಕಾಣ್ತಾ ಇದೆ. ಮಿಡ್ಲಲ್ಲಿ ಸ್ವಲ್ಪ ಮ್ಯಾಂಗೋ ಪೀಸಸನ್ನು ಹಾಕಿ, ಅಂದರೆ ಮಾವಿನ ಹಣ್ಣಿನ ಚೂರುಗಳನ್ನು ಹಾಕ್ಕೊಳ್ಳಿ, ತುಂಬ ಟೇಸ್ಟ್ ಆಗ್ತದೆ. ಪುನಃ ಅದರ ಮೇಲುಗಡೆ ಸ್ವಲ್ಪ ಮ್ಯಾಂಗೋ ಶ್ರೀಕಂಠನ್ನು ಹಾಕುವ, ತುಂಬ ರುಚಿಯಾಗಿರ್ತದೆ ಇದು. ನೀವು ಮಾಡಿ ನೋಡಿ, ಒಂಥರ ಡಿಫ್ರೆಂಟ್. ಮೇಲ್ಗಡೆ ನೋಡಿ ಹಣ್ಣು ಹಾಕ್ಕೊಂಡಿದ್ದೇನೆ, ಅಂದರೆ ಮಾವಿನ ಹಣ್ಣಿನ ಚೂರುಗಳನ್ನು ಹಾಕಿ ಒಂದು ಪುದೀನ ಇಟ್ಟು ಸರ್ವ್ ಮಾಡಿ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತದೆ, ತುಂಬ ರುಚಿಯಾಗೂ ಇದೆ, ಕ್ರೀಮಿ ಕ್ರೀಮಿಯಾಗಿರ್ತದೆ. ಇದನ್ನು ಮಾಡಿ ನೋಡಿ. ಮ್ಯಾಂಗೋ ಶ್ರೀಕಂಠ ರೆಡಿಯಾಗಿದೆ, ಇದನ್ನು ಟ್ರೈ ಮಾಡಿ. ಏನಾದರೂ ಕಮೆಂಟ್ಸ್ ಇದ್ದರೆ ಅದನ್ನು ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ ವಿಡಿಯೋವನ್ನು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.